ಕನ್ನಡ ಬಿಗ್ ಬಾಸ್ ಸೀಸನ್ ಒಂಬತ್ತು ಶುರುವಾಗಿ ನಾಲ್ಕು ವಾರಗಳು ಮುಕ್ತಾಯವಾಗಿದೆ ಬಿಗ್ ಬಾಸ್ ಸೀಸನ್ ಒಂಬತ್ತಕ್ಕೆ ಒಟ್ಟು ಹದಿನೆಂಟು ಜನ ಸ್ಪರ್ಧಿಗಳು ಕಾಲಿಟ್ರೆ ನಾಲ್ಕು ವಾರಗಳಲ್ಲಿ ನಾಲ್ಕು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಐಶ್ವರ್ಯಾ ಪಿಸ್ಸೆ ನವಾಜ್ ದರ್ಶ್ ಚಂದ್ರಪ್ಪ ಹಾಗೂ ಮಯೂರಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಾಲ್ಕು ಸ್ಪರ್ಧಿಗಳು ಇನ್ನು ಕೊನೆ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಸಾನಿಯಾ ಅಯ್ಯರ್ ಆಗ್ತಾರೆ ಹಾಗೂ ಅತ್ಯುತ್ತಮ ಸಹ ಪಡೆದರು ನಾಲ್ಕನೇ ವಾರ ಅತಿ ಕಡಿಮೆ ವೋಟ್ ಪಡೆದ ಕಾರಣದಿಂದಾಗಿ ಮಯೂರಿಯವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎಲ್ಲ ವಾರದ ಅಂತ್ಯದಲ್ಲಿ ಕಿಚ್ಚಾ ಸುದೀಪ್ ರವರು ಬಿಗ್ ಬಾಸ್ ಶೋಅನ್ನ ಹೋಸ್ಟ್ ಮಾಡ್ತಿದ್ರು ಆದ್ರೆ ಕೊನೆಯ ವಾರ ತಮ್ಮ ವಿವಾಹ ವಾರ್ಷಿಕೋತ್ಸವದ ಕಾರಣದಿಂದ ವಿದೇಶಕ್ಕೆ ಹೋಗಿದ್ರು ಆದ್ದರಿಂದ ಕೊನೆಯ ವಾರ ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ಗೆ ಗೈರು ಹಾಜರಾಗಿದ್ರು ಕಿಚ್ಚನ್ ಮನೆಯಿಂದ ಆಚೆ ಬಂದ ಮಯೂರಿಗೆ ಕಿಚ್ಚಾ ಸುದೀಪ್ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಬಂದಿದೆ ಏನಿದು ಸರ್ಪ್ರೈಸ್ ಅಂತ ತಿಳಿದುಕೊಳ್ಳೋ ಮುನ್ನ ನೀವು ಸಹ ಬಿಗ್ ಬಾಸ್ ವೀಕ್ಷಕರು ಹಾಗೂ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಮಯೂರಿ ಕೆಟಾರಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಕಿಚನ್ ಇಲ್ಲದ ವಾರದಿಂದ ಆಚೆ ಬಂದ ಮಯೂರಿ ಅವರು ಒಬ್ಬ ಧಾರಾವಾಹಿ ನಟಿ ಮತ್ತು ದೊಡ್ಡ ಸ್ಟಾರ್ ನಟರ ಜೊತೆ ಸೈಡ್ ರೋಲ್ಗಳನ್ನು ಮಾಡಿ ಸಾಧನೆ ಮಾಡಿದ್ದಾರೆ ಇವರಿಗೆ ಕಿಚ್ಚ ಸುದೀಪ್ ಅವರು ಕಾಲ್ ಮಾಡಿ ಅವರ ಮುಂದಿನ ಪ್ರಯಾಣಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ತಮಗೆ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಆಪ್ತರಾಗಿ ಸಹಾಯ ಮಾಡ್ತೇವೆಂದು ಆಶ್ವಾಸನೆ ನೀಡಿರುವುದಾಗಿ ಮಾಹಿತಿ ಹೊರಬಂದಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿನ್ನರ್ ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ